ಶಿವಲಿಂಗ ಗುರುಕುಮಾರ ಪಂಚಾಕ್ಷರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ನನ್ನ ವಿದ್ಯಾಗುರುಗಳಂತ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಾದವನ್ನು ಕೂಡ ಮಸ್ತಕ ಮೇಲೆ ಒತ್ತುಕೊಂಡು ನಮ್ಮ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಸುಮಾರು 10 ವರ್ಷ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹುಟ್ಟಹಬ್ಬವನ್ನು ಕೂಡ ಸನ್ಮಾನ್ಯ ಮಾಜಿ ನಗರಸಭಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪೀರ್ ಸಾಬ್ ಕೌತಾವ್ ಸರ್ ಅವರು 10 ವರ್ಷ ಪರ್ಯಂತರವಾಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಹುಟ್ಟಹಬ್ಬ ಕುಂಭೋತ್ಸವ ಮಾಡ್ಕೊಂತ ಬರ್ತಾ ಇದ್ದಾರೆ. 5 ವರ್ಷದಿಂದ ಸಾಮೂಹಿಕ ಲಗ್ನ ಸರ್ವಧರ್ಮದ ಭಕ್ತರ ಬಡವರ ಒಂದು ಮದುವೆ ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಕೆ ಎಸ್ ಪಾಟೀಲ್ ಅಭಿಮಾನ ಬಳಗದವರು ವತಿಯಿಂದನೂ ಕೂಡ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ನಾಡಿನ ಎಲ್ಲ ಭಕ್ತಾದಿಗಳು ಕೂಡ ಆರ್ಥಿಕ ಪರಿಸ್ಥಿತಿ ಬಡತನದಲ್ಲಿದ್ದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಮದುವೆ ಬಡತನದಲ್ಲಿದ್ದಂಥವರು ಬರೆಸಿ ಮದುವೆಯನ್ನು ಮಾಡ್ಕೊಳಕ್ಕೆ ಒಂದು ಪುಣ್ಯ ಸ್ಥಳದಲ್ಲಿ ಮಾಡಿಕೊಡ್ರಿ ಅಂತೇಳಿ ನಮ್ಮ ಕೌತಾಳ ಸಾಹೇಬರು ಆಗಲಿ ಇಲ್ಲಿ ವೇದಿಕೆ ಮೇಲಿರತಕ್ಕಂಥ ಅವರಿವರನ್ನೇ ಸರ್ವರ್ ವಂದಿಸಿ ತಾವೆಲ್ಲ ಇದರಾಗ ಪಾಲ್ಗೊಳ್ಬೇಕು. ಇನ್ನೊಂದು ಸೂಚನೆ ಅಂತಂದರೆ ಆಶ್ರಮದ ವತಿಯಿಂದ ಇಲ್ಲಿ ನಾವು ಇದಕ್ಕೇನು 1 ರೂಪಾಯಿ ಕೊಟ್ಟಿರೋಂಗಿಲ್ಲ, 1 ರೂಪಾಯಿ ಕೊಡೋದಿಲ್ಲ. ಎಲ್ಲ ಅವರೇ ಸ್ವತಃ ಅವರೇ ತಂದು ಅವರೇ ಮಾಡಿ ಎಲ್ಲರಿಗೂ ಒಂದು ಈ ಕೆಲಸ ಮಾಡ್ತಾರೆ. ಹಾಗಾಗಿ ಸರ್ವರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ಮೂಲಕವಾಗಿ ತಿಳಿಸಿ ತಮ್ಮೆಲ್ಲರಿಗೂ ಇವತ್ತು ನಮ್ಮೆಲ್ಲ ಪತ್ರಿಕೆ ಟಿ ವಿ ಮಾಧ್ಯಮದವರು ಪತ್ರಿಕೆ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮ ತಾವು ಪ್ರೆಸ್ ಮೀಟಿಂಗು ತಾವು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಕೂಡ ಸಲ್ಲಿಸಿ ನನ್ನ ಎರಡು ಮಾತನ್ನು ಗುರುಪಾದ ಕರೆಸ್ತಾ ಇದ್ದೀನಿ. ನನ್ನ ಆರಾಧ್ಯ ದೇವ ಗುರು ಪುಟ್ಟರಾಜ ಗವಾಯಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಪತ್ರಿಕಾ ಪ್ರೆಸ್ ಮೀಟ್ಗೆ ಆಗಮಿಸಿದಂಥ ಎಲ್ಲ ನನ್ನ ಪತ್ರಿಕಾ ಗೆಳೆಯರಿಗೂ ಎಲ್ಲರಿಗೂ ಆಹ್ವಾನಿಸುತ್ತಾ ಪ್ರತಿ ವರ್ಷದಂತೆ ಮಾರ್ಚ್ 3 ಪುಟ್ಟರಾಜ ಗವಾಯಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ದಿವಂಗತ ಕೆ ಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ನಾವು 10 ವರ್ಷದಿಂದ ನಾವು ಆಚರಿಸ್ಕೊತ ಬರ್ತಾಯಿದ್ದೀವಿ. 5 ವರ್ಷ ನಾವು ಜಯಂತಿ ಆಚರಿಸಿದ್ವಿ. 5 ವರ್ಷದಿಂದ ಸರ್ವಧರ್ಮದ ಸಾಮೂಹಿಕ ವಿವಾಹಗಳನ್ನು ನಾವು ಆಚರಿಸ್ಕೊಂತ ಬರಾಕುಂತೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕೆ ಮಾಧ್ಯಮದವರಿರಲಿ ಮೀಡಿಯಾದವರಿರಲಿ ಹೆಚ್ಚಿನ ಒಂದು ಒತ್ತು ಕೊಟ್ಟು ನಾವೇನು ಮದುವೆ ಅನೌನ್ಸ್ ಮಾಡ್ತೀವಿ ನಮಗೆ ಹೆಚ್ಚಿನ ಸಂಖ್ಯೆಯೊಳಗೆ ಇದನ್ನು ನೀವು ಪ್ರಸಾರ ಮಾಡೋದ್ರಿಂದ ನಮಗೆ ಹೆಚ್ಚು ಮದುವೆ ಕೂಡಬೇಕು ಅನ್ನೋದು ನಮ್ಮದೊಂದು ಆಸೆ, ಬಲವಾದ ಆಸೆ. ನಮ್ಮದು ಎಷ್ಟು ಹೆಚ್ಚಿಗೆ ಕೂಡ್ತಾವೆ ಅಷ್ಟು. ಲಾಸ್ಟ್ ಟೈಮು 33 ಜೋಡಿ ಮದುವೆ ಕೂಡಿದ್ದು ಲಾಸ್ಟ್ ಟೈಮು. ಈ ಸಲ ಒಂದು 50 ಕೂಡಬೇಕು. ಆ ಲೆಕ್ಕಕ್ಕೆ ತಾವು ಎಲ್ಲ ಇದನ್ನು ಮಾಧ್ಯಮದವರು ಪ್ರಸಾರ ಮಾಡಬೇಕು. ಅದರ ಹಿಂದಿನ ದಿನ ರಸಮಂಜರಿ ಕಾರ್ಯಕ್ರಮ ಇಟ್ಟಿವಿ ನಾವು. ಆ ರಸಮಂಜರಿ ಕಾರ್ಯಕ್ರಮಕ್ಕೂ ಗದಗಿನ ಲೋಕಲ್ ಇರುವಂಥ ಎಲ್ಲ ನಮ್ಮ ಗದಗಿನ ಕಲಾವಿದರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿವಿ. ಅವ್ರಿಗೆ ಕೂಡ ಇದನ್ನು ವಿಷಯ ತಲುಪುವಂಗೆ ತಾವು ಮಾಡಬೇಕು. 1010 ಕುಂಭೋತ್ಸವ ಮೆರವಣಿಗೆ, ಅದ್ರ ಜೊತೆಗೆ ರಸಮಂಜರಿ ಕಾರ್ಯಕ್ರಮ, ಅದ್ರ ಜೊತೆಗೆ ಎಷ್ಟು ಜನ ಸೇರ್ತಾರೆ ಅವ್ರದ್ದು ಎಷ್ಟು ಜನ, ಸುಮಾರು 1,20,000 ಜನರದ್ದು ನಾವು ಒಂದು ಊಟದ ಎಸ್ಟಿಮೇಟ್ ನಾವು ಹಾಕ್ಕೊಂಡಿವಿ. ಮದುವೆ ಹೆಚ್ಚು ಸೇರಲಿ ಅಂತಂದು ನಮ್ದು ಆಸೆ ಐತಿ. ತಾವು ಪತ್ರಿಕಾ ಬಳಗದವರು ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಯಾರು ಸಾಮೂಹಿಕ ವಿವಾಹದೊಳಗೆ ಇದು ಅಜ್ಜನ ಒಂದು ಪುಣ್ಯಸ್ಥಳದಾಗ ಮಾಡ್ಕೊಳಕ್ಕೆ ಇಚ್ಛೆ ಪಡ್ತಾರೆ ಅವ್ರು ಇಲ್ಲಿ ಬಂದು ಮಾಡ್ಕೊಳ್ಳಿ ಅಂತಂದು ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ. ಗದಗ ಬೆಟಗೇರಿ ಅವಳಿ ನಗರ ಇರ್ಬೋದು, ಗದಗ ಜಿಲ್ಲಾದಾಗ ಇರ್ಬೋದು, ಪುಟ್ಟರಾಜ ಗವಾಯಿಗಳು ಭಕ್ತರು ಏನದ್ರಿ, ಅವತ್ತು ಮಾರ್ಚ್ 3 ತಾರೀಕಿಗೆ ಇಲ್ಲಿ ಬಂದು ನಿಮ್ಮ ಕೈಲಿ ಆದಷ್ಟು ಏನೋ ಸೇವ ಮಾಡಿರಿ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅಲ್ಲಿ ಊಟದ ಕಡೆ ಕ್ರೌಡ್ ಭಾಳ ಇರ್ತೈತಿ, ಅಲ್ಲಿ ಎಲ್ಲಿ ತೆಗೆಯೋದಾಗಲಿ ಏನೋ ಹಂಗೆ ಮಠದ ಅಂಗಳದ ಕಸ ಹೊಡೆಯೋದಾಗಲಿ ಅದನ್ನು ಸೇವ ಮಾಡಿರಿ. ಈ ಒಂದು ಕಾರ್ಯಕ್ರಮ ಗದಗ ಬೆಟಗೇರಿ ಅವಳಿ ಜನತೆ ನಾವು ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಅಂತಂದು ನಾ ಹೇಳ್ಕೊತ ತಾವೆಲ್ಲ ನಮಗೆ ಸಾಥ್ ಮಾಡಬೇಕು ಈ ವಿಷಯದೊಳಗಂತ ಹೇಳ್ಕೊತ ನಾನು 2 ಮಾತನ್ನು ಮುಗಿಸ್ತೇನೆ.